ವೈಯಕ್ತಿಕವಾಗಿ ಹೇಳೋದೇನು ಅಂದರೆ, ಶ್ರೀರಾಮಚಂದ್ರ ಹಿಂದೂಗಳ ಆರಾಧ್ಯ ದೈವ. ನಾನು ಶ್ರೀರಾಮ ಭಕ್ತ. ನಾವು ಶ್ರೀರಾಮನನ್ನು ಆರಾಧಿಸ್ತೀವಿ, ಅಲ್ಲ ಯೇಸುವನ್ನು ಗೌರವಿಸ್ತೀವಿ. ಆದರೆ ಈ BJP ಅವ್ರ ಥರ ಧರ್ಮ ಧರ್ಮಗಳ ಮಧ್ಯೆ ಕಿತ್ತಾಟ ತಂದಿಡೋಕ್ಕೆ ನಾವು ಇದು ಮಾಡಲ್ಲ. ಮತ್ತು ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಚುನಾವಣೆ ಅಜೆಂಡಾ ಬೇರೆ, ಇದು ಬೇರೆ. ಇವತ್ತು ನಮ್ಮ ಯಾತ್ರೆ ಇದೆ 6,000 ಕಿಲೋಮೀಟರ್. ನಮ್ಮ ರಾಹುಲ್ ಜೀ ಆ ಬ್ಯುಸಿಯಲ್ಲಿ ಇದ್ದಾರೆ. ನಮಗಂತೂ ನಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಪಕ್ಷ ನಮ್ಮದು. ಮತ್ತು ಇನ್ನು ಕೆಲವರು ಇದ್ದಾರೆ, ಫಾರ್ ಎಕ್ಸಾಂಪಲ್ ಈ ಮೈಸೂರಿನ MP ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು, ನಿಮ್ಮ ಬಾಯಿ ತೆವಲನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ, ನೀವು ದೇಶದ್ರೋಹಿ ಅಲ್ವಾ? ಸ್ಮೋಕ್ ಬಾಂಬ್ ಆನ್ಸರ್ ಮಾಡಿ ಅದಕ್ಕೆ. ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವ್ಯಾದ್ರೂ ಕಾಂಗ್ರೆಸ್ MLN MPಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವು ಇವತ್ತೇನು ಪಟ್ಟ ಕಟ್ತಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ, ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು 75% ರೂರಲ್ಗೆ 50% ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದರೆ 2/3 ಪಾಪ್ಯುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ, ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ, ಈ 25 ಜನ ಏನು MPಗಳಿದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಾಯಿ ಬಿಚ್ಚಲಿ. ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದ್ರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡೋಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು BJP ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದಾರೆ? ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು, ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದರೆ ಬಾಯಿ ಬಡ್ಕೊತಾ ಇದ್ದಾರೆ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು, ಮಾತಾಡೋದು ನಿನಗೆ ಅಲ್ಲ. ನೀವು 1 ಕಲ್ಲು ಹಾಕಿದ್ರೆ ನಮಗೂ 4 ಕಲ್ಲು ಹಾಕೋದು ಬರುತ್ತೆ. ರಿಕ್ವೆಸ್ಟು ವಾರ್ನು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ, ನಮ್ಮ ಯತೀಂದ್ರಣ್ಣ ಗೆಲ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.